Subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆರ್ಗ್ಯಾನಿಕ್ ಬ್ರಿಂಜಾಲ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನು ಇದಕ್ಕೆ ಮೈಸೂರು ಬದನೇಕಾಯಿ ಅಂತ ಹೇಳ್ತಾರೆ. ನೋಡಿ, ತೆಗಿತಾ ಇದ್ದೀನಿ ಗಿಡದಿಂದ. ಇದು ನಮ್ಮ ಮನೆಯಲ್ಲೇ ಆಗಿದ್ದು. ಇದಕ್ಕೆ ಪೆಸ್ಟಿಸೈಡ್ಸು, ಕೆಮಿಕಲ್ಸು ಏನೂ ಹಾಕದೇ ಇರೋದು. ಎಳೆಯದಿದೆ ಇದು. ಈಗ ನೋಡಿ, 4 teaspoons ತುಪ್ಪನ ಒಂದು ಪ್ಯಾನಿಗೆ ಹಾಕ್ಕೊಂಡು ಲೋ ಫ್ಲೇಮ್ ಇಡಿ. ಅದಕ್ಕೆ ಕಾಯತ್ತು, ಅದಕ್ಕೆ 1 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ 2 ಬ್ಯಾಡಗಿ ಚಿಲ್ಲಿ, ಬ್ಯಾಡಗಿ ಮೆಣಸಿನಕಾಯಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ. ಅದು ಎರಡು ಒಟ್ಟಿಗೆ ಇವಾಗ ಫ್ರೈ ಆಗ್ತಾ ಇದೆಪ್ಪ ಅನ್ಬೇಕಾದ್ರೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಚೆನ್ನಾಗಿ ಇದು ಚಟಪಟ ಆಗಿ ಫ್ರೈ ಆಗೋ ತನಕ 1-2 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಆಯಿತು. ಈಗ ನೋಡಿ, ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ 1/2 ಕಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಈಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ, 1/3 teaspoon. ಎಲ್ಲ ಒಟ್ಟಿಗೆ ಚೆನ್ನಾಗಿ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಬೇಕು, ಮತ್ತು ಎಲ್ಲ ಮಿಕ್ಸಪ್ ಆಗಿ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಇದು ಆನಿಯನ್ ಇವಾಗ ನೋಡಿ ಟ್ರಾನ್ಸ್ಲೂಸೆಂಟ್ ಆಯಿತು, ಚೆನ್ನಾಗಿ ಫ್ರೈ ಆಗೋಯಿತು. ಈಗ ಅದಕ್ಕೆ 1 teaspoon ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಅದನ್ನು ಅದರಲ್ಲೇ ಹಸಿ ವಾಸನೆ ಹೋಗೋ ತನಕ, ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ನೋಡಿ, ಇವಾಗ ಆಯಿತು. ಈಗ ಅದಕ್ಕೆ ನಾವು ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ರಿಂಜಾಲು, ಅದನ್ನು ಹಾಕ್ಕೊಳ್ಳಿ. ಮೈಸೂರು ಬದನೇಕಾಯಿ 3 cup ಇದೆ, ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದರಲ್ಲೇ ಇದು ಕಂಬೈನ್ ಮಾಡಿಕೊಂಡು ಎಲ್ಲ ಅದೆಲ್ಲ ಪರಿಮಳ ಎಲ್ಲ ತಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಮಸಾಲೆ ಪುಡಿ ಹಾಕಬೇಕು ನಾವು. ಅದಕ್ಕೆ 1/2 teaspoon ಧನಿಯಾ ಬೀಜ, 1/2 teaspoon ಜೀರಿಗೆ ಕಾಳು, ಮತ್ತು 1/2 teaspoon ಸಾಫ್ ಕಾಳು, ಮತ್ತು 1 tablespoon ಬ್ಲ್ಯಾಕ್ ಪೆಪ್ಪರ್, ಅಂದರೆ ಪೆಪ್ಪರ್ ಕಾಳು ಹಾಕ್ಕೊಂಡು ಕೋರ್ಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸಿ ಬೌಲ್ ಕ್ಲೋಸ್ ಮಾಡಿಬಿಟ್ಟು ಕೋರ್ಸಾಗಿ, ಇವಾಗ ನೋಡಿ ಆಗಿದೆ ಕೋರ್ಸಾಗಿ ಪೌಡ್ರ್. ಈ ಪೌಡ್ರ್ 1 teaspoon ಅದಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಪೌಡ್ರ್ ಹಾಕಿದರೆ ಕರಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಇವಾಗ ಅದನ್ನು ಕಂಬೈನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ನೀರು ಗೀರು ಏನೂ ಹಾಕ್ಬೇಡಿ, ಜಸ್ಟ್ ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು 3-4 minutes ಮಧ್ಯ ಮಧ್ಯೆ ಒಂದು ಸತಿ ಚೆಕ್ ಮಾಡಿ ಆಗೋಗ್ಬಿಡುತ್ತೆ, ರೆಡಿ ಆಗುತ್ತೆ. ಈಗ ನೋಡಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ ನೋಡಿ. ಇದು ಟೆಂಡರ್ ತುಂಬ, ಅದರಿಂದ ತುಂಬಾ ಚೆನ್ನಾಗಾಗಿದೆ. ಏನೂ ನೀರು ಗೀರು ಬೇಡ, ಅದರಲ್ಲಿರೋ ಮಾಯಿಶ್ಚರ್ ಇರುತ್ತಲ್ಲ ಅದರಿಂದಲೇ ಇದು ಕುಕ್ಕಾಗಿ ಬಂದ್ಬಿಡುತ್ತೆ. ಮತ್ತು ಅದಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಎಷ್ಟಂದ್ರೂ ಬ್ರಿಂಜಾಲ್ ಅಲ್ವಾ, ಅದಕ್ಕೋಸ್ಕರ ಪರಿಮಳಕ್ಕೆ. ಇಟ್ಸ್ ಪ್ಯೂರ್ಲಿ ಆಪ್ಷನಲ್, ಬೇಕಾದರೆ ಹಾಕಿ ಈಗ ಮಿಕ್ಸ್ ಮಾಡಿ. ಈಗ ನೋಡಿ, ನಿಮಗೆ ಇದು ಯಮ್ಮಿ ಬ್ರಿಂಜಾಲ್ ಪೆಪ್ಪರ್ ಫ್ರೈ ರೆಡಿ ಆಯಿತು. ಇದನ್ನು ಚಪಾತಿ ಜೊತೆ, ಅನ್ನ, ಬೇಳೆ ಜೊತೆಗೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀರೆ ಬಾಯ್.